ಹಾಯ್ ಫ್ರೆಂಡ್ಸ್, ಕಲಾ ಕುಕ್ಕಿಂಗ್ಗೆ ಸ್ವಾಗತ. ನಾನಿದ್ದೀನ ಎರಳೆಕಾಯಿ ಚಿತ್ರಾನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಎರಳೆಕಾಯಿ ಚಿತ್ರಾನ್ನ ಅಂತ ಕೂಡ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಹೆಲ್ತು ಕೂಡ ತುಂಬಾ ಒಳ್ಳೆಯದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆನ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ 1 ಟೇಬಲ್ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜನ ಮೊದಲೇ ಹುರಿದ್ಬಿಟ್ಟು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು, ತುಂಬ ಬ್ರೌನ್ ಆಗೋ ರೀತಿ ಫ್ರೈ ಮಾಡ್ಕೋಬಾರ್ದು. ಲೈಟಾಗಿ ಬ್ರೌನ್ ಆದಂಗೆ ನಾವು ತೆಗೆದಿಟ್ಕೊಂಡ್ರೆ ಕಡಲೆ ಬೀಜನ ಲಾಸ್ಟ್ವರೆಗೂ ನಮಗೆ ಕ್ರಿಸ್ಪಾಗಿ ಮತ್ತು ಕಲರ್ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಒಂಥರ ಒತ್ತೋದಂಗೆ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆದ ತಕ್ಷಣ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನಂತರ ಅದೇ ಕಾದಿರುವಂಥ ಎಣ್ಣೆಗೆ ನಾನಿಲ್ಲಿ 1/4 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಚಿತ್ರಾನ್ನಕ್ಕೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಸ್ವಲ್ಪ ಈ ರೀತಿ ಫ್ರೈ ಆದ ನಂತರ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಸ್ವಲ್ಪ ಒಂಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಕಡಿಮೆ ಉರಿಲೇ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡ ನಂತರ 1 to 12 ಹಸಿರುಮೆಣಸಿನ್ಕಾಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಸಿರುಮೆಣಸಿನ್ಕಾಯಿ ತಿನ್ನಲ್ಲ ಅಂತ ಅನ್ನೋರು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಒಗ್ಗರಣೆಯಲ್ಲಿ ಹಸಿರುಮೆಣಸಿನ್ಕಾಯನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ದೊಡ್ಡ ಸೈಜ್ 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಆದಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈರುಳ್ಳಿನ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ 1/10 to 12 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ನಾನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಗ್ಗರಣೆಯಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿನ ಆದಷ್ಟು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಸೇರಿಸಿ ಚಿತ್ರಾನ್ನದ ಗೊಜ್ಜು ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿನ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 1/4 ಟೀಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಶಿನ ಪುಡಿ ಹಾಕ್ಕೊಂಡು ಮತ್ತೊಂದು ಸಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಶಿನದ ಪುಡಿ ಎಲ್ಲ ಈರುಳ್ಳಿ ಚೆನ್ನಾಗಿ ಹೊಂದ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಚಿತ್ರಾನ್ನ ಗೊಜ್ಜಿಗೆ ಸ್ವಲ್ಪ ಉಪ್ಪು ಮುಂದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಎರಳೆಕಾಯಿ ಜ್ಯೂಸ್ ಹಾಕ್ತೀವಲ್ಲ ಚೆನ್ನಾಗಿ ಹೊಂದ್ಕೊಡುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಚಿತ್ರಾನ್ನಕ್ಕೆ. ತೆಂಗಿನಕಾಯಿ ತುರಿ ಬೇಡ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚಿತ್ರಾನ್ನ ಗೊಜ್ಜನ ರೆಡಿ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಸ್ಟೌವ್ ಆಫ್ ಮಾಡಿಕೊಂಡು ಏಳೆಕಾಯಿ ಜ್ಯೂಸ್ನ ಹಾಕ್ಕೋಬೇಕಾಗುತ್ತೆ. ಏಳೆಕಾಯಿ ಜ್ಯೂಸ್ನ ಒಂದು ಸೌಟ್ಗೆ ಏನಕ್ಕಾದರೂ ನಾವು ಹಿಂಡ್ಕೊಂಡು ಅದರಲ್ಲಿರುವಂಥ ಬೀಜನೆಲ್ಲ ತೆಗೆದುಬಿಟ್ಟು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಏಳೆಕಾಯಿ ಜ್ಯೂಸ್ನ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಚಿತ್ರಾನ್ನ ಟೇಸ್ಟು, ಡಿಫ್ರೆಂಟಾಗಿ ಕೂಡ ಇರುತ್ತೆ. ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು, ಅಥವಾ ನಾವು ಹೊರಗಡೆ ಎಲ್ಲಾರು ಹೋಗಬೇಕು ಅಂತಂದರೆ ಕೂಡ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಎರಳೆಕಾಯಿ ಜ್ಯೂಸ್ ಹಾಕೋದ ನಂತರ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಅಷ್ಟು ಚಿತ್ರಾನ್ನದ ಗೊಜ್ಜು ಬೇಕಾಗುತ್ತೆ ಅಂತ ಅನಿಸಿದ್ರೆ ಅಷ್ಟಕ್ಕೂ ಅನ್ನ ಹಾಕಿ ಕಲಿಸ್ಕೋಬೋದು. ನಾನಿಲ್ಲಿ ಗೊಜ್ಜನ್ನ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ, ಒಟ್ಟಿಗೆ ಕಲಿಸ್ಕೊತಾ ಇಲ್ಲ. ಆ ಟೈಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನಾವು ಕಲಿಸ್ಕೋಬೋದು. ಅದಕ್ಕೋಸ್ಕರ ಲಾಸ್ಟಲ್ಲಿ ನಾನು ಅನ್ನ ಹಾಕಿ ಕಲಿಸೋ ಟೈಮಲ್ಲಿ ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ. ಮೊದಲನೇ ಕಡಲೆ ಬೀಜ ಹಾಕಿದ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಗೊಜ್ಜಿಗೆ ತಕ್ಕಷ್ಟು ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನನ ಆದಷ್ಟು ಉದುದ್ರಾಗಿನೇ ಮಾಡ್ಕೊಂಡಿರಬೇಕು ಚಿತ್ರಾನ್ನಕ್ಕೆ, ಮೆತ್ತಗಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಎರಳೆಕಾಯಿ ಚಿತ್ರಾನ್ನ ಟೇಸ್ಟು, ಡಿಫ್ರೆಂಟಾಗಿ ಕೂಡ ಇರುತ್ತೆ, ಅದೇ ಒಂದು ಫ್ಲೇವರ್ ಇರುತ್ತೆ ಎರಳೆಕಾಯಿದು. ಅನ್ನನ ಆದಷ್ಟು ಉದುದ್ರಾಗಿ ಮಾಡಿಕೊಂಡ್ರೆ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ. ನಾನು ಅನ್ನಕ್ಕೆ ಕೂಡ ಉಪ್ಪು ಹಾಕಿ ಮಾಡ್ಕೊಂಡಿದ್ದೆ, ಹಂಗಾಗಿ ಮತ್ತೇನು ಉಪ್ಪು ಸೇರಿಸ್ತಾ ಇಲ್ಲ. ಅನ್ನಕ್ಕೇನಾದರೂ ಉಪ್ಪು ಹಾಕಿಲ್ಲ ನೀವು ಅಂತಂದರೆ ಈ ಹಂತದಲ್ಲಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ವಾರದಲ್ಲಿ ಒಂದ್ಸಲ ಚಿತ್ರಾನ್ನದ ಗೊಜ್ಜನ ಸ್ವಲ್ಪ ಜಾಸ್ತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಇಮಿಡಿಯೇಟಾಗಿ ಏನಾದ್ರೂ ಹೊರಗಡೆ ಹೋಗಬೇಕು ಅಂತಂದಾಗ ಚಿತ್ರಾನ್ನನ ಇಮಿಡಿಯೇಟಾಗಿ ಮಾಡ್ಕೊಂಡು ತಿಂದ್ಬಿಟ್ಟು ಹೊರಗಡೆ ಹೋಗ್ಬೋದು, ಅಥವಾ ಲಂಚ್ ಬಾಕ್ಸಿಗೆ ಕೂಡ ಕ್ಯಾರಿ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ.
ಚಿತ್ರಾನ್ನ ರೆಡಿ ಆಯಿತು. ನೀವು ಇದೇ ರೀತಿ ಚಿತ್ರಾನ್ನ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಲಾ ಕುಕಿಂಗ್ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮೊದಲೇ ವಿಡಿಯೋ ಕೂಡ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.